ಮಕರ ರಾಶಿ. ಈ ತಿಂಗಳ ಆರಂಭದಲ್ಲಿ ಆರ್ಥಿಕ ಲಾಭವಿದೆ. ರಾಹುವಿನ ದೃಷ್ಟಿಯು ರಾಜಕೀಯದಲ್ಲಿರುವವರಿಗೆ ಲಾಭವನ್ನು ಹೆಚ್ಚಿಸುತ್ತದೆ. ಸಂಪಾದನೆ ಹೆಚ್ಚುತ್ತದೆ, ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಲಿದೆ. ನಿಮ್ಮ ಪ್ರತಿಷ್ಠೆಗೆ ಪ್ರತ್ಯೇಕವಾದ ಆಲೋಚನೆ ಇರುತ್ತದೆ. ಯಾರಿಂದಲಾದರೂ ನಿಮಗೆ ಪ್ರಶಂಸೆ ದೊರೆಯುತ್ತದೆ. ಕುಟುಂಬ ಸದಸ್ಯರ ನಿರೀಕ್ಷೆಗಳು ಹೆಚ್ಚಾಗುತ್ತದೆ. ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಪ್ರೀತಿಯನ್ನು ಪಡೆಯುತ್ತೀರಿ. ಹೊಸ ಕಂಪನಿಗಳಿಂದ ದೂರವಿರಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡದೆ ಸಹಿ ಮಾಡಬೇಡಿ. ರಿಸ್ಕ್ ತೆಗೆದುಕೊಳ್ಳಬೇಡಿ. ಪೋಷಕರ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭ ಕಂಡು ಬರಲಿದೆ. ವೃತ್ತಿಗೆ ಆದ್ಯತೆ ನೀಡಿ. ಲೇವಾದೇವಿ ವಿಷಯದಲ್ಲಿ ಜಾಗರೂಕರಾಗಿರಿ. ಅಲ್ಪಾವಧಿ ಹೂಡಿಕೆಯನ್ನು ತಪ್ಪಿಸುವುದು ಉತ್ತಮ. ಸಹೋದರನ ಕುಟುಂಬದಿಂದ ಉದ್ವಿಗ್ನತೆ ಇರುತ್ತದೆ. ಸಾಲ ಕೊಡಬೇಡಿ, ಇದರಿಂದ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರವಾಗಿದೆ. ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸಿದರೆ ಅದು ನಿಮ್ಮ ಸ್ಫೂರ್ತಿಯನ್ನು ಬಲಪಡಿಸುತ್ತದೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗುತ್ತದೆ. ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತದೆ. ಹೊಸ ಸಂಸ್ಥೆಗಳಿಗೆ ಸೇರಲು ಅವಕಾಶವಿರುತ್ತದೆ. ಹೊಸ ವ್ಯಾಪಾರದಿಂದ ಲಾಭವಿದೆ. ಆರೋಗ್ಯದ ಕಡೆ ಗಮನಹರಿಸುವುದು ಉತ್ತಮ. ತಪ್ಪು ಆಲೋಚನೆಗಳಿಂದ ಹೊರಬರುವಿರಿ. ಆದಾಯವೂ ಮಿತವಾಗಿರುತ್ತದೆ. ಕೌಟುಂಬಿಕ ವಾತಾವರಣ ಸಾಧಾರಣವಾಗಿರುತ್ತದೆ. ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ತಪ್ಪಿಸಿ. ನಿಮಗೆ ಯಾವುದೋ ಹೊಸ ಸಂಪರ್ಕಗಳಿಂದ ಲಾಭ ಬರಲಿದೆ. ಕುಟುಂಬದ ಬಗ್ಗೆ ಕಾಳಜಿ ಇದೆ. ಸ್ಪರ್ಧೆಯಲ್ಲಿ ಯಶಸ್ಸು ಕಾಣುವಿರಿ. ಎಲ್ಲ ಕೆಲಸಗಳನ್ನು ಬುದ್ಧಿವಂತಿಕೆಯಿಂದ ಪೂರ್ತಿಗೊಳಿಸುತ್ತೀರಾ, ಆದರೆ ಕೋಪವನ್ನು ನಿಯಂತ್ರಿಸಿ. ಮೀನರಾಶಿ. ನಿಮ್ಮ ರಾಶಿಯ ಮೇಲೆ ಶುಕ್ರನ ಪ್ರಭಾವವು ಇರುವುದರಿಂದ ಸಂತೋಷವನ್ನು ಹೆಚ್ಚಿಸುತ್ತದೆ. ಮಂಗಳನ ಉಪಸ್ಥಿತಿಯು ಧೈರ್ಯದೊಂದಿಗೆ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆದಾಯ ವೃದ್ಧಿಯಾಗಲಿದೆ. ಮಾನಸಿಕ ಒತ್ತಡವಿದೆ. ಬೇರೆಯವರ ಮಾತುಗಳು ನಿಮ್ಮ ಹೃದಯವನ್ನು ದುಃಖಿಸುತ್ತದೆ. ಜನಪ್ರಿಯತೆ ಹೆಚ್ಚುತ್ತದೆ. ಶತ್ರುಗಳನ್ನು ಸೋಲಿಸಲಾಗುವುದು. ಇಚ್ಛೆಯಿಂದ ಲಾಭದ ಸಂಕೇತಗಳಿದೆ. ಕಾವ್ಯ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಸಂತೋಷ ಹೆಚ್ಚುತ್ತದೆ. ಶುಭ ಕಾರ್ಯಗಳನ್ನು ನೆರವೇರಿಸಬಹುದು. ವೃತ್ತಿ ಸಾಮಾನ್ಯವಾಗಿರುತ್ತದೆ. ನಿಮ್ಮ ಸ್ವಭಾವವೇ ನಿಮ್ಮನ್ನು ಕೋಪಗೊಳಿಸುತ್ತದೆ. ಈ ತಿಂಗಳ ಮೂರನೇ ವಾರದಲ್ಲಿ ನೀವು ದೈಹಿಕ ಆನಂದವನ್ನು ಪಡೆಯುತ್ತೀರಿ. ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಕಾರ ದೊರೆಯಲಿದೆ. ತಿಂಗಳ ಕೊನೆಯಲ್ಲಿ ಮಾನಸಿಕ ಒತ್ತಡವಿರುತ್ತದೆ. ಹೂಡಿಕೆ ಅಥವಾ ಸಾಲ ನೀಡುವಲ್ಲಿ ಜಾಗರೂಕರಾಗಿರಿ. ಪಾಲುದಾರಿಕೆಯನ್ನು ಕುರುಡಾಗಿ ನಂಬಬೇಡಿ.